ಇವತ್ತಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕೆಲ ಹಿರಿಯ ಶಾಸಕರನ್ನ ಕೈಬಿಡಲಾಗಿದೆ ಅದರಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕ 7 ಬಾರಿ ಸತತ ಗೆಲುವನ್ನ ಸಾಧಿಸಿದಂತ ಮಾಜಿ ಸಚಿವ ಟಿಬಿ ಜೈಚಂದ್ರ ಅವರನ್ನ ಕೈಬಿಡಲಾಗಿರತಕ್ಕಂತದ್ದು ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಖುದ್ದು ಜೈಚಂದ್ರ ಅವರು ಇದ್ದರೆ ಮಾತನಾಡಿ ಸರ್ ಇವತ್ತು ತಮ್ಮ ಸಮಕಾಲೀನರು ಕೆಲ ಶಾಸಕರುಗಳೆಲ್ಲ ಸಚಿವರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ತಾವು ಆ ಒಂದು ಸಂದರ್ಭದಿಂದ ವಂಚಿತರಾದ್ರಿ ಏನು ಬಳದದ ವಿದ್ಯಾಟ ರಾಜಕೀಯ ಅಂದ್ರೆ ಅಷ್ಟೇ ಮೋಸ ಇದೆ ಅಂತ ಬಹುಶಃ ನಾನು ಯಾವತ್ತೂ ಕೂಡ ಇದನ್ನ ಬಯಸಿದಂತವನಲ್ಲ ನಾನು ನಿರೀಕ್ಷೆನೂ ಮಾಡಿರಲಿಲ್ಲ ಈ ರೀತಿ ಆಗ್ತದೆ ಅಂತ ಹೇಳಿ ಎಲ್ಲೋ ಒಂದು ಕಡೆ ನನಗೆ ಅನುಮಾನನೂ ಇರಲಿಲ್ಲ ನಾನು 100 100ಗೂ 100ಕ್ಕೆ ಭಾಗ ನಾನು ಪಟ್ಟಿಯಲ್ಲಿ ಇರ್ತೇನೆ ಅಂತಕಂತ ಭಾವನೆ ನನಗಿತ್ತು ಅದು ನನಗೆ ಇದೊಂದರ ಆಘಾತನ್ನು ಕೂಡ ಉಂಟು ಮಾಡಿದೆ ರಾಜಕೀಯ ಅಂದ್ರೆ ಮೋಸ ಅಂದ್ರೆ ಯಾರಿಂದ ಮೋಸ ಆಯ್ತು ಸರ್ ಮೋಸ ಯಾರಿಂದ ಆಯ್ತು ಅಂತ ಹೇಳಿ ಅದನ್ನ ಈಗ ವಿಚಾರ ಮಾಡಬೇಕು ಅದನ್ನ ಹೇಗಾಯ್ತು ಏನಾಯ್ತು ಅಂತಕಂತದ್ದು ಯಾವ ದೃಷ್ಟಿಯಿಂದ ಆಯ್ತು ಅಂತಕಂತದ್ದನ್ನು ಯೋಚನೆ ಮಾಡಬೇಕಾಗುತ್ತೆ ಲಾಸ್ಟ್ ಟೈಮ್ ತಮ್ಮ ಉಪಚುನಾವಣೆ ಸಂದರ್ಭದಲ್ಲೇ ಸುರ್ಜೇವಾಲ ಮತ್ತೆ ಡಿಕೆ ಶಿವ ನಡುವೆ ಕನ್ವರ್ಸೇಷನ್ ಮಾಡೋ ಅಂತ ಒಂದು ಆಡಿಯೋ ವೈರಲ್ ಆಗಿತ್ತು ಅದನ್ನ ಇದಕ್ಕೆ ತಾಳೆ ಮಾಡಬಹುದಾ ಅಂತ ಚರ್ಚೆ ನಡೆಯತಾ ಇದೆ ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಈಗ ಸುರ್ಜೇವಾಲ ಅವರಿಗೂ ಶಿವಕುಮಾರ್ ಅವರು ಆಗಿದ್ದ ಎಲ್ಲೋ ಒಂದು ಸಾಂದರ್ಭಿಕವಾಗಿರತಕ್ಕಂಥ ಮಾತನ್ನ ಅದು ವೈರಲ್ ಆಯಿತು ಆದರೆ ಎಲ್ಲೋ ಒಂದು ಕಡೆ ಈ ಸರಿ ಟಿಕೆಟ್ ಕೊಡುವಂಥ ಸಂದರ್ಭದಲ್ಲಿ ಅಪಸ್ವರಗಳು ಎಲ್ಲಿಂದಲೂ ಯಾವ ಭಾಗದಿಂದಲೂ ಯಾವ ಕಾರ್ನರ್ನಿಂದಲೂ ಕೂಡ ಬರಲಿಲ್ಲ ಹಾಗಾಗಿ ಯಾವ ರೀತಿಯಾದಂಥ ಅನುಮಾನಗಳು ಕೂಡ ಇರಲಿಲ್ಲ ಮತ್ತು ಅವರಿಗೂ ಕೂಡ ಎಲ್ಲೋ ಒಂದು ಕಡೆ ಮಾಹಿತಿ ಇತ್ತು ಗೆಲ್ಲುವಂಥ ಅವಕಾಶ ಇದೆ ಅಂತಕ್ಕಂಥ ಮಾಹಿತಿನೂ ಕೂಡ ಅವರಿಗಿತ್ತು ಮನೆಯೊಂದು ಮೂರು ಬಾಕ್ಲು ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನ ಬಣ ಬಡಿದಾಡ್ತಿಂದ ಜೈಚಂದ್ರ ಅವ್ರಿಗೆ ಇವತ್ತು ಸಚಿವ ಸ್ಥಾನ ವಂಚಿತ ಆಯಿತು ಇದನ್ನ ನಿಮ್ಮ ಅಭಿಮಾನಿಗಳು ಹೇಳ್ತಾ ಇರ್ತಾರೆ ಅಲ್ಲ ಅದು ಅಭಿಮಾನಿಗಳು ಹೇಳ್ತಕ್ಕಂಥದ್ದು ಬೇರೆ ಎಲ್ಲೋ ಒಂದು ಕಡೆಗೆ ಈಗ ಯಾವ ಕಾರಣದಿಂದ ಆಯಿತು ಏನಾಯಿತು ಅಂತಕ್ಕಂಥದ್ದು ಜನರು ನನಗಿನ್ನ ಜಾಸ್ತಿ ನನ್ನ ಮತದಾರರು ನನ್ನ ನಿತೇಶ್ಗಳು ಅವರು ಡಿಸಪಾಯಿಂಟ್ ಆಗಿದ್ದಾರೆ ಆ ಡಿಸಪಾಯಿಂಟ್ ಆಗಿರ್ತಕ್ಕಂಥದ್ದನ್ನು ಇನ್ನೇ ಒಂದೆರಡು ದಿವಸದಲ್ಲಿ ಡೆಲ್ಲಿಗೆ ಹೋಗಿ ವರಿಷ್ಠರಿಗಳನ್ನು ಭೇಟಿ ಮಾಡಿ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಈ ಒಂದು ಕ್ಯಾಬಿನೆಟ್ನಿಂದ ಕೈಬಿಟ್ಟಂಥ ಸಂದರ್ಭದಲ್ಲಿ ಅಂದರೆ ಸಚಿವರ ಪಟ್ಟಿಯಿಂದ ಕೈಬಿಟ್ಟಂಥ ಯಾರಾದರೂ ಮಾತಾಡ್ತಾರೆ CM ಅಥವಾ DK ಶಿವಕುಮಾರ್ ಯಾರೂ ಮಾತಾಡಿಲ್ಲ ತಮ್ಮನ್ನ ಸಂಪುಟದಿಂದ ಕೈಬಿಡೋದಕ್ಕೆ ಮೇನ್ ರೀಸನ್ ಏನು ಸರ್ ಯಾಕೆಂದ್ರೆ ಹಿರಿಯ ಶಾಸಕರಿದ್ದೀರಾ ನೀವು ರಾಜಕಾರಣವನ್ನು ಬಲ್ಲಿ ಸಾಕಷ್ಟು ಬಲ್ಲಿದ್ದೀರಾ ರಾಜ್ಯ ರಾಜಕಾರಣವನ್ನು ಕಾಂಗ್ರೆಸ್ನಲ್ಲೂ ಕೂಡ ಹಿರಿಯರಿದ್ದೀರಾ ಏನು ರೀಸನ್ನು ಸರ್ ರೀಸನ್ ಏನು ಅಂತಕ್ಕಂಥದ್ದನ್ನು ಯಾರಾದರೂ ಹೇಳಿರ್ತಾರೆ ಗೊತ್ತಾಗೋದು ಈಗ ಯಾರು ತಾನು ಯಾರ ಹತ್ರನೂ ಮಾತಾಡಿಲ್ಲ ಯಾರು ಕೂಡ ಹೇಳಿಲ್ಲ ಲಾಸ್ಟ್ ಟೈಮ್ ಕೂಡ ನಮ್ಮ ಇದೇ ನ್ಯೂಸ್ 18 ಹೇಳಿದ್ರಿ ಕ್ಯಾಶ್ ಕಾರ್ಡು ಇಂಪಾರ್ಟೆಂಟು ಹಿರಿತನವೂ ಕೂಡ ಇಂಪಾರ್ಟೆಂಟು ಅಂತ ಕ್ಯಾಶ್ ಕಾರ್ಡು ವರ್ಕೌಟ್ ಆಗಲಿಲ್ಲ ಹಿರಿತನವೂ ಕೂಡ ವರ್ಕೌಟ್ ಆಗಲಿಲ್ಲ ಈಗ ಒಂದು ಏನೇ ಆದರೂ ಕೂಡ ಈಗ ಆಗಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಸಾಮಾಜಿಕ ನ್ಯಾಯವನ್ನು ಅಳತೆ ಮಾಡಿ ತೂಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಬಹುಶಃ ಒಂದು ಅಂತ ಹೇಳಿದ್ರೆ ಒಕ್ಕಲಿಗರಲ್ಲಿ ಕುಂಚಿಟಿಗ ಸಮುದಾಯನೂ ಕೂಡ ಒಂದು ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಅದು ತುಮಕೂರು ಚಿತ್ರದುರ್ಗ ಭಾಗದಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಇರ್ತಕ್ಕಂಥದ್ದು ಆ ಸಮುದಾಯದಿಂದ ಬಂದಿರತಕ್ಕಂಥ ನಾನು ಒಬ್ಬನೇ ಒಬ್ಬ ಬೇರೆ ಇನ್ಯಾರೂ ಇಲ್ಲ ಹಾಗಾಗಿ ಅದು ಆ ಸ್ಥಾನವನ್ನು ತುಂಬೋದಕ್ಕೆ ಏನೂ ಕಷ್ಟ ಆಗಿರಲಿಲ್ಲ ಯಾವ ಒಡ್ಡಿ ಆತಂಕನೂ ಕೂಡ ಇರಲಿಲ್ಲ ಅದೇನು ಯಾವ ಶಕ್ತಿ ಎದುರು ಬಂತು ಅಂತಕ್ಕಂಥದ್ದು ನನಗೆ ಗೊತ್ತಾಗಿಲ್ಲ ಸೊ ಅದರಿಂದ ಈಗ ನನಗಿನ್ನ ಜಾಸ್ತಿ ನನ್ನ ಸಮಾಜ ನಿರೀಕ್ಷೆ ಮಾಡ್ತದೆ ಈ ಬಾರಿ ಬಹುಶಃ ಎಲ್ಲಿ ಕುಂಚಿಟಿಗ ಸಮುದಾಯ ಇದ್ದರು ಕುಂಚಿಟಿಗ ಒಕ್ಕಲಿಗರಿದ್ದರು ಆ ಭಾಗದಲ್ಲಿ ಎಲ್ಲ ಕಡೆಯೂ ಕೂಡ ಕಾಂಗ್ರೆಸ್ಸು ಹೆಚ್ಚಿನ ಮತವನ್ನು ಪಡೆದು ಆಯ್ಕೆ ಆಗಿರ್ತಕ್ಕಂಥದ್ದು ನೋಡ್ತೀವಿ ಚಿತ್ರದುರ್ಗ ಇರ್ಬೋದು ಅಥವಾ ತುಮಕೂರು ಇರ್ಬೋದು ಅಥವಾ ಚಿಕ್ಕಬಳ್ಳಾಪುರ ಇರ್ಬೋದು ಬೇರೆ ಭಾಗದಲ್ಲಿ ಇದ್ರು ಕೂಡ ಅದು ಇಷ್ಟೆಲ್ಲ ಆಗಿ ಜನ ವಿಶ್ವಾಸವನ್ನು ವ್ಯಕ್ತಪಡಿಸಿದಾಗಲೂ ಕೂಡ ಅವ್ರದ್ದು ನಿರೀಕ್ಷೆ ಏನಿತ್ತು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಗೆ ಜೈಚಂದ್ರ ಒಬ್ಬ ನಿಂತಿದ್ದಾನೆ ನಮ್ಮ ಬರಗಾಲದ ತುತ್ತಾಗಿರ್ತಕ್ಕಂಥ ತಾಲೂಕಿನ ಬರ ನಿವಾರಣೆ ಆಗ್ತದೆ ಹೆಚ್ಚು ಕೆಲಸ ಮಾಡ್ತಾರೆ ಕ್ರಿಯಾಶೀಲವಾಗಿ ಅಂತಕ್ಕಂಥ ಭಾವನೆ ಇತ್ತು ಆ ಭಾವನೆಗೆ ನಿರಾಸೆ ಆಗಿರ್ತಕ್ಕಂಥದ್ದು ನಮ್ಮ ಮತದಾರರು ಮತ್ತು ಸಮಾಜದ ಮುಖಂಡರುಗಳು ಅವರು ಈ ರೀತಿಯಾಗಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅದೆಲ್ಲ ಒಂದು ಕಡೆಗೆ ಇದನ್ನು ನಾನು
ಹೈಕಮಾಂಡ್ ಗಮನಕ್ಕೆ ತರಬೇಕಾಗುತ್ತೆ. ಆ ಕೆಲಸವನ್ನು ಮಾಡ್ತೀವಿ ಸರ್. ಅಧಿಕಾರಿ ಹಂಚಿಕೆಗೆ ಸಂಬಂಧಪಟ್ಟಂತೆ ಎರಡೂವರೆ ವರ್ಷ ಸೂತ್ರ ಅಣಿದಿದ್ದಾರೆ. ಅಂತ ಸಂದರ್ಭದಲ್ಲಿ ಮುಂದೆ ಎರಡೂವರೆ ವರ್ಷ ಬಳಿಕ ಏನಾದರೂ ಸಿಗ್ಬೋದಾ ಅಂತ? ಎರಡೂವರೆ ಅಂತಕ್ಕಂಥದ್ದು ಅದು ವರಿಷ್ಠ ಮಧ್ಯದಲ್ಲೇ ದೇವನಹ ಅದೆಲ್ಲೂ ಬಹಿರಂಗ ಕೊಡಲಿಲ್ಲ. ಯಾವ್ದು ಸತ್ಯ ಯಾವ್ದು ನಿಜ ಅಂತಕ್ಕಂಥದ್ದು ಸತ್ಯವಾಗಲು ಯಾರಿಗೂ ಕೂಡ ಗೊತ್ತಿಲ್ಲ. ಅದು ಅವ್ರ ಮಧ್ಯದಲ್ಲಿ ಇರ್ತಕ್ಕಂಥ ಅರೇಂಜ್ಮೆಂಟ್ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು ಎನ್ನುವ ನಮಗಂತೂ ಗೊತ್ತಿಲ್ಲ. ಆದರೆ ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು ಅಷ್ಟೇ ಕೇಳಿರೋದು. ಅದ್ರ ಬಗ್ಗೆ ಪ್ರತ್ಯೇಕವಾಗಿ ಯಾರು ಕೂಡ ಬಾಯ್ಬಿಟ್ಟು ಮಾತಾಡ್ತಾ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಶಾಸಕ ಟಿ ಬಿ ಜಯಚಂದ್ರ ಅವರ ನೇರ ನುಡಿಗಳು. ಅಂದ್ರೆ ರಾಜಕೀಯ ಅಂದ್ರೇನೆ ಮೋಸ. ಮತ್ತೊಂದು ಕಡೆಯಾಗಿ ಕುಂಚಿಟಿಗ ಸಮುದಾಯದಿಂದ ನಾನು ಒಬ್ಬನೇ ಶಾಸಕನಾಗಿದ್ದೆ, ಸಮುದಾಯಕ್ಕೆ ಶಕ್ತಿಯನ್ನು ತುಂಬೋದಾಗಿತ್ತು, ಆದ್ರೆ ಸರ್ಕಾರ ಈ ನಿಟ್ಟಿನಲ್ಲಿ ಮುಂದಾಗಲಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಯೋಗೇಶ್ವರ್ ಜೊತೆ ಎಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.